ಕೊಳ್ಳೇಗಾಲದಲ್ಲಿ ಮೊನ್ನೆ ಒಂದು ಉಪಚುನಾವಣೆ ಆಯಿತು. ಆ ಉಪಚುನಾವಣೆಯಲ್ಲಿ 7-7 ಕೂಡ ನಾವು ಗೆಲ್ಲುವ ನಿರೀಕ್ಷೆಯಲ್ಲಿದ್ದೆವು. ಆದರೂ ನಮಗೆ ಕೊಳ್ಳೇಗಾಲದ 7 ವಾರ್ಡಿನ ಮತದಾರರು 6 ವಾರ್ಡ್ಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಅವರ ಸೇವೆ ಮಾಡತಕ್ಕಂತ ಅವಕಾಶಕ್ಕೆ ಅವರು ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ನಾನು ಆ ಭಾಗದ ನನ್ನೆಲ್ಲ ಮತದಾರರಿಗೆ ನನ್ನ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಆಭಾರಿ ಆಗಿದ್ದೇನೆ. ಅವರನ್ನೆಲ್ಲರೂ ಕೂಡ ಗೌರವಿಸುತ್ತೇನೆ, ಅಭಿನಂದಿಸುತ್ತೇನೆ. ಆ 7 ವಾರ್ಡಿನ ಉಪಚುನಾವಣೆ ಸಮೀಕ್ಷೆ ಹೇಗಿತ್ತು ಅಂದ್ರೆ ನಮ್ಮ 7 ಅಭ್ಯರ್ಥಿಗಳು ಅದರಲ್ಲಿ ವಿಶೇಷವಾಗಿ 6 ಅಭ್ಯರ್ಥಿಗಳು ಬಹಳ ಉತ್ಸಾಹದಿಂದ ಆ ವಾರ್ಡಿನಲ್ಲಿ ಲವಲವಿಕೆಯಿಂದ ಎಲ್ಲರ ಮನವನ್ನ ಗೆದ್ದಿದ್ರು. ಹಾಗಾಗಿ ಅವರ ಅಭ್ಯರ್ಥಿ ಆಗ್ತಿದ್ದಂಗೆನೆ ಇಲ್ಲ ಒಳ್ಳೆ ಹುಡುಗರು ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಅವರ ಪರ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸಗಳನ್ನ ಎಲ್ಲ ಕಡೆ ವ್ಯಕ್ತಪಡಿಸಿದ್ರು. ಆದರೂ ರಾಜಕೀಯ ಚುನಾವಣೆ ಇವೆಲ್ಲವೂ ಕೂಡ ನಿಭಾಯಿಸಬೇಕಾಗಿದೆ, ಎದುರಿಸಬೇಕಾಗಿದೆ. ಆ ದಿಕ್ಕಿನಲ್ಲಿ ಅವರ ಒಂದು ಒಳ್ಳೆತನ ಮತ್ತು ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾದ್ಮೇಲೆ ಕಮಲದ ಚಿಹ್ನೆಯಲ್ಲಿ ಅವರು ಕೊಳ್ಳೇಗಾಲದ 7 ವಾರ್ಡ್ಗಳಲ್ಲಿ ಗೆಲುವಿಗೆ ನಮ್ಮ ಪಕ್ಷದ ಚಿಹ್ನೆ ಬಹಳ ಒಂದು ಮಹಾಶಕ್ತಿಯಾಗಿ ಅವರಿಗೆ ಸಹಕಾರ ಆಯಿತು. ಹಾಗಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರು, ನಮ್ಮ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲರೂ ಕೂಡ ಒಂದು ಕಂತೋಡಿಗೆ ಬಂದಿದ್ರು. ನಾವು ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಜಿಲ್ಲಾ ಸಮಿತಿಯವರೆಲ್ಲರೂ ಕೂಡ ಸನ್ಮಾನ್ಯ ಜಿಲ್ಲಾ ಮಂತ್ರಿಗಳ ಅವರ ಸರ್ಕಾರಿ ಕಚೇರಿಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದು ಈ ಒಂದು ಉಪಚುನಾವಣೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಆವಾಗ ನಾವೆಲ್ಲರೂ ಕೂಡ ಅಲ್ಲೇ ಅಷ್ಟೇ ತೀರ್ಮಾನ ಮಾಡಿದ್ದು, ನೋಡಿ ರಾಜ್ಯದಲ್ಲಿ 16 ಜನ 17 ಜನ MLAಗಳು ಬಂದರು, ನಾವು ಒಮ್ಮನಸಿನಿಂದ ಎಲ್ರಿಗೂ ಕೂಡ ಟಿಕೆಟ್ ಕೊಡೋದು ಅಂತ ತೀರ್ಮಾನ ಆಯಿತು. ಯಾರಿಗೆ ನೋವಿರಲಿ ನೋವಿಲ್ಲದೇ ಇರಲಿ ನಮ್ಮನ್ನು ನಂಬಿ ಬಂದಿದ್ದಾರೆ, ಅವರು ತ್ಯಾಗ ಮಾಡಿ ಬಂದಿದ್ದಾರೆ, ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ಅದೇ ಪಾಲಿಸಿ ಮತ್ತು ಅದೇ ಒಂದು ನೀತಿ ನಿಯಮಗಳನ್ನು ಕೊಳ್ಳೇಗಾಲದಲ್ಲೂ ಕೂಡ ನಾವು ಮಾಡ್ತೀವಿ. ಹಾಗಾಗಿ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿದೆ. ನಾನು ಎರಡು ಮಾತಾಡಲಿಲ್ಲ, ಹೌದು ನಿಜ ಕರೆಕ್ಟು, ನೀವು ಅವ್ರಿಗಿಲ್ಲ ಅಂತಂದಾಗ ನೀವು ನಾವು ಮತ್ತು ಮಹೇಶ್ ಅವರು ಅವ್ರ ಜೊತೆಗೂ ಬಂದಿದ್ದಾರೆ, ನಾವು ಮೊದಲಿನಿಂದಲೂ ಕೂಡ ಈ ಪಕ್ಷ ಕಟ್ಕೊಂಡು ಕೆಲಸ ಮಾಡಿ ಬಂದಿದ್ದೇನೆ. ಹಾಗಾಗಿ ನೀವು ನನ್ನ ಪಕ್ಷದ ಚೌಕಟ್ಟಿನಲ್ಲಿ ದುಡಿದಂಥವ್ರಿಗೆ ಕಳೆದ ಚುನಾವಣೆಯಲ್ಲಿ ಸಮೀಪದಲ್ಲಿ ಸೋತಂತ 3 ಅಭ್ಯರ್ಥಿಗಳು ಕೂಡ ಇದ್ರು, ಆ 3 ಅಭ್ಯರ್ಥಿಗಳನ್ನು ಗಣಿಸಬೇಕು, ಹೊಸದಾಗೂ ಕೂಡ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೆ. ಆದರೆ ಪಕ್ಷ ತೀರ್ಮಾನ ಇಂಥವ್ರು ಮಾಡಬೇಕು ಅಂತಂದಾಗ ಆ ಪಕ್ಷದ ಚೌಕಟ್ಟಿಗೆ ತಲೆ ಬಾಗಬೇಕಾಗಿದ್ದು, ಒಪ್ಕೊಳ್ಬೇಕಾಗಿದ್ದು, ಪ್ರತಿಯೊಬ್ಬ ಆಯಾ ಪಕ್ಷದ ಕಾರ್ಯಕರ್ತರ ಒಂದು ಕರ್ತವ್ಯ ಮತ್ತು ಧರ್ಮ. ಹಾಗಾಗಿ ನಮ್ಮ ಪಕ್ಷ ಮೊದಲಿನಲ್ಲೂ ಕೂಡ ನೀತಿ ಮತ್ತು ಸಿದ್ಧಾಂತಗಳ ಅಡಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥದ್ದು ನಿಮಗೆಲ್ಲೂ ಕೂಡ ಗೊತ್ತೇ ಇತ್ತು. ಹಾಗಾಗಿ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸುವಂತದ್ದಾಯಿತು. ನಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ನಾನು ಯಾಕೆಂದ್ರೆ ಮಹೇಶ್ ಅವರು ನನಗೆ ಹೇಳಿದ್ರು ಇಬ್ಬರು ಒಟ್ಟಿಗೆ ಇದ್ದವು ನಮ್ಮ ಕೇಂದ್ರ ಕಚೇರಿಯಲ್ಲಿ, ಹಾಗಾಗಿ ಇಲ್ಲ ಅಣ್ಣ ನಂದು ನನ್ನ ಮೊಮ್ಮಗಳಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ, ನಾನು ಮಣಿಪಾಲ್ ಆಸ್ಪತ್ರೆಗೆ ಹೋಗಬೇಕಾಗಿದೆ, ನೀವೆಲ್ಲ ಮಾಡಿ ಅಂದ್ಬಿಟ್ಟು ನಾನು ಅವ್ರಿಗೆ 7 ಜನಕ್ಕೆ ಕಂಗ್ರ್ಯಾಚುಲೇಷನ್ ಅಂತೇಳಿ ಅವರು ಬಂದು ನಾಮಿನೇಷನ್ ಮಾಡಿದ್ರು, ಪ್ರಕ್ರಿಯೆಗಳು ಪ್ರಾರಂಭ ಆಯಿತು. ನಾನು 2 ದಿವಸ ಆದ್ಮೇಲೆ ಬಂದೆ, ಬಂದ್ಮೇಲೆ 7 ಜನ ಅಭ್ಯರ್ಥಿಗಳು ಬಂದರು ನನ್ನ ಹತ್ರ ಬಂದು ಅವ್ರ ನೋವುಗಳನ್ನು ಹೇಳ್ಕೊಂಡ್ರು. ಹೆಚ್ಚು ಕಡಿಮೆ ಒಂದು 2-3 ಜನ ಕಣ್ಣಲ್ಲೂ ಕೂಡ ನೀರು ಹಾಕ್ಬಿಟ್ರು, ಯಾಕಪ್ಪ ಅಂದ್ರೆ ಏನಣ್ಣ ಮಾಡೋದು, ನಾವು ಗೆದ್ದು 1 ವರ್ಷ ನಾವು ಆಡಳಿತ ಮಾಡೋಕ್ಕಾಯಿತು, ಇನ್ನು 1.5 ವರ್ಷ ನಾವು ಗೆದ್ದು ಕೂಡ ಮೆಂಬರ್ ಇಲ್ದಂಗೆ ನಾವು ಕೂತ್ಕೊಂಡಂತ ಪರಿಸ್ಥಿತಿ ಆಗಿತ್ತು. ಅದಾದ್ಮೇಲೆ ಈ ದುರಂತಕ್ಕೊಳಗಾದವು ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿದ್ದೀವಿ, ಏನೇನು ಇಲ್ಲ ಅಂತೇಳಿ ಹೇಳಿದಾಗ ನನಗೂ ಬಹಳ ಮನಸ್ಸಿಗೆ ನೋವಾಯಿತು. ಅವರ ಭಾವನೆಗಳನ್ನ ದೇವರಿದ್ದಾನೆ ಭಗವಂತ ಇದ್ದಾನೆ ನೀವು ಯಾರು ಕೂಡ ಎದುರ್ಕೋಬಾರದು ಅಂತೇಳಿ ಆ 7 ವಾರ್ಡ್ನಲ್ಲಿ ಯಾವ್ಯಾವ ಮತದಾರರಿದ್ದಾರೆ, ಯಾವ್ಯಾವ ಮತದಾರರನ್ನ ಓಲೈಕೆ ಮಾಡುವಂತ ನಾಯಕರುಗಳಿದ್ದಾರೆ ಮುಖಂಡರುಗಳಿದ್ದಾರೆ ಅವ್ರನ್ನ ಸುಮಾರು 2 ಗಂಟೆಗಳ ಕಾಲ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ನೀವು ಈಗೀಗೆ ಚುನಾವಣೆ ಮಾಡಬೇಕು ಅಂತೇಳಿ ಹೇಳ್ಕೊಟ್ಟೆ. ಅದರಂತೆ ಅವರೆಲ್ಲರೂ ಕೂಡ ಕಾರ್ಯತಂತ್ರಗಳನ್ನ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಜಿಲ್ಲಾ ಮುಖಂಡರುಗಳು ನಾವು ಒಂದೊಂದು ವಾರ್ಡ್ಗೆ ಒಬ್ಬ ಪ್ರಭಾರಿಗಳನ್ನು ಕೂಡ ನೇಮಕ ಮಾಡಿದ್ದರು. ಅವರು ಚಾಮರಾಜನಗರದವರಾಗಿದ್ರು, ಇಲ್ಲೇ ಕೊಳ್ಳೇಗಾಲದಲ್ಲೇ ಬೆಳಗ್ಗೆ ಆಯ್ತು ಅಂದ್ರೆ ಕೊಳ್ಳೇಗಾಲ ಇರ್ತಿದ್ರು, ರಾತ್ರಿಗೆ ಅವರು ಚಾಮರಾಜನಗರಕ್ಕೆ ಹೋಗ್ತಿದ್ರು. ಹಂಗಾಗಿ ಅವರ ಸಮ ಕೂಡ ಬಹಳ ಇದೆ. ವಿಶೇಷವಾಗಿ ಅವರ ಗೆಲುವಿಗೆ ನಮ್ಮ
ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಯೋಜನೆಗಳು ವಿಶೇಷವಾಗಿ ನಮ್ಮ ಜನ ಮೆಚ್ಚುವಂತ ವಿಶ್ವ ಮೆಚ್ಚುವಂತ ನಮ್ಮ ಅಗ್ರಗಣ್ಯ ನಾಯಕ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಹೆಸರು ಅವರ ಒಂದು ಆಡಳಿತ ವೈಖರಿ ಅವರ ಆಶೀರ್ವಾದ ನಮ್ಮ ಪಕ್ಷದ ತತ್ವ ಮತ್ತು ಸಿದ್ಧಾಂತ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಮಹೇಶ್ ಅವರು ಎಂಎಲ್ಎ ಆಗಿ ನಮ್ಮ ಪಾರ್ಟಿಗೆ ಬಂದ ಮೇಲೆ ನಾನೇ ಕೂಡ ಅವರನ್ನ ಕರ್ಕೊಂಡು ಬಂದೆ ಹಾಗಾಗಿ ಯಾರು ಕೂಡ ಮುಜುಗರ ಆಗೋದು ಬೇಡ ಅನೇಕ ಕಡೆ ಎಂಎಲ್ಎಗಳು ಬಂದಾಗ ಹೋರಾಟ ಆಯಿತು ಪ್ರತಿಭಟನೆ ಆಯಿತು ಟೈರ್ ಸುಟ್ಟರು ಗಲಾಟೆ ಆಯಿತು ನಾನೇ ಅವ್ರನ್ನ ಕರೆದು ಮಾತಾಡಿ ನಾನು ಮತ್ತು ನಮ್ಮ ಎಂಪಿಗಳಾದಂತಹ ಶ್ರೀನಿವಾಸ ಪ್ರಸಾದ್ ಅವರು ಚರ್ಚೆ ಮಾಡಿ ಕೇಂದ್ರ ಮತ್ತು ರಾಜ್ಯ ನಾಯಕರು ನನಗೆ ಮತ್ತು ಪ್ರಸಾದ್ ಅವರಿಗೆ ಫೋನ್ ಮಾಡಿದ ಮೇಲೆ ನಾನೇ ಮಹೇಶ್ ಅವ್ರಿಗೆ ಫೋನ್ ಮಾಡಿದೆ ಸಾಯಂಕಾಲ ಬನ್ನಿ ಅಂದೆ ಬಂದರು ಕೂತ್ಕೊಂಡು ಸಿಹಿ ಕೊಟ್ಟು ಅವ್ರನ್ನ ಸ್ವೀಕಾರ ಮಾಡಿ ಪಾರ್ಟಿ ಕಚೇರಿಯಲ್ಲಿ 5ನೇ ತಾರೀಕು ಸಭೆಯನ್ನು ಫಿಕ್ಸ್ ಮಾಡಿ ನಾವೆಲ್ಲರೂ ಕೂಡ ಅವ್ರನ್ನ ಸೇರಿಸಿದ್ದು ಉಂಟು ಈ ತರ ಒಂದು ವಿಶೇಷ ಭಾವನಾತ್ಮಕ ಸಂದೇಶವನ್ನ ನಾನು ಕೊಳ್ಳೇಗಾಲದಲ್ಲಿ ಮಾಡಿ ತೋರಿಸಿದೆ ಹಾಗಾಗಿ ನಾನು ಮೊದಲಿಂದಲೂ ಕೂಡ ಪಕ್ಷ ಕಟ್ಟುವ ಬಂದಾಗ ಪಕ್ಷಕ್ಕೆ ಬಂದವರು ನಾನು ಯಾರನ್ನೂ ಕೂಡ ಇಲ್ಲ ಅಂತ ಹೇಳೇನೆ ಹಾಗಾಗಿ ನಾನು ಮಹೇಶ್ ಅವ್ರನ್ನ ಅಷ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಬಂದ ಮೇಲೆ ನಾವು ಅವರು ಚೆನ್ನಾಗೇ ಇದ್ದವು ಆದ್ರೆ ನನಗೆಲ್ಲೋ ಒಂದು ನೋವಾಯಿತು ನನಗೆ ಬೇಸರ ಆಯಿತು ಮೊನ್ನೆ ಅವರು ನಮ್ಮ ಕೌಂಟಿಂಗ್ ಆದ್ಮೇಲೆ ಎಲ್ಲ 7 ಜನ ಅಭ್ಯರ್ಥಿಗಳು ನಾನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ ಮಹೇಶ್ ಅವರು ಕೂಡ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ನನಗೇನು ಗೊತ್ತಾಗಲಿಲ್ಲ ನಾನು ಊರಲ್ಲಿಲ್ಲ ದಾವಣಗೆರೆಯಲ್ಲಿ ನಾನು ಒಂದು ಸಭೆಯಲ್ಲಿದ್ದೆ ಫಂಕ್ಷನ್ ಇತ್ತು ಅವತ್ತು ಆಮೇಲೆ ನನ್ನ ಬೀಗರ ಮನೆಯಲ್ಲಿ ಒಂದು ಪೂಜೆ ಕಾರ್ಯ ಕೂಡ ಇತ್ತು ಹಂಗಾಗಿ ನಾನು ಅವತ್ತು ಇರ್ಲಿಕ್ಕಾಗಲ್ಲ ಅಂತ ನಾನು ಹೇಳಿದೆ ಸೊ ಇಷ್ಟೆಲ್ಲ ಆಗಿ ಮಾಡಾದ್ಮೇಲೆ ನಾನು ಹೀಗಾಗಿದೆ ಸರಿ ಆಯ್ತು ಕೂತ್ಕೊಂಡು ಮಾತಾಡೋಣ ಅಂತ ನಾನು ಸುಮ್ಮನೆ ಆದೆ ಅದಾದ್ಮೇಲೆ ತಾಲೂಕ್ ಪಂಚಾಯತಿನಲ್ಲಿ ಏನೋ ಮೊಬೈಲ್ನಲ್ಲಿ ಮಾತಾಡೋ ವೈರಲ್ ಆಯಿತು ಅಂತ ಹೇಳಿ ಸುದ್ದಿ ಬಂತು ನಿಮ್ಮದೇ ಮೂಲಕ ನಾನು ತಿಳ್ಕೊಂಡೆ ಮತ್ತೆ ಮೊನ್ನೆ ಒಂದು ಅಭಿನಂದನೆ ಸಭೆ ಮಾಡಿದ್ರು ಅಭಿನಂದನೆ ಸಭೆ ಮಾಡೋ ಕೂಡ ನನಗೆ ಹೇಳೇ ಇಲ್ಲ ಅಲ್ಲಿ ಅಧಿಕೃತ ಸಭೆನೂ ಹಾಕಿ ನಮ್ಮ ಮಂಡಲ ಅಧ್ಯಕ್ಷರಿಲ್ಲ ಎರಡು ಪ್ರಧಾನ ಕಾರ್ಯದರ್ಶಿಗಳಿಲ್ಲ ನಮ್ಮ ಈ ಭಾಗದ ಜಿಲ್ಲೆಗೆ ಹೋಗಿರತಕ್ಕಂಥ ಪದಾಧಿಕಾರಿಗಳಿಲ್ಲ ಏನೋ ವಾಟ್ಸಪ್ ಅಲ್ಲಿ ಗೊತ್ತಾಗಿ ಜಿಲ್ಲಾ ಮಂತ್ರಿಗಳು ಬರ್ತಾರೆ ಅನ್ನೋ ಕಾರಣಕ್ಕೆ ಅನೇಕ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಹೋಗಿದ್ರು ಹಂಗಾಗಿ ಆ ಸಭೆ ನಡೆಕೊಂಡಂತ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಚೌಕಟ್ಟಿನಲ್ಲಿ ಶಿಸ್ತಿಗೆ ವಿರುದ್ಧವಾದಂತಹ ಒಂದು ಸಭೆಯಾಗಿ ಅದು ಪರಿಣಮಿಸಿದೆ ಅಲ್ಲಿ ಯಾರ್ಯಾರ್ದು ಫ್ಲೆಕ್ಸ್ಗಳಲ್ಲಿ ಯಾರು ಬಾವಟ ಹಾಕ್ಬೇಕು ಏನ್ ಕೋಟ ಹಾಕ್ಬೇಕು ಅದಿಲ್ಲ ಪಕ್ಷ ಆ ಸಭೆ ನಡವಳಿಕೆಗಳ ಬಗ್ಗೆ ಅದು ವ್ಯವಸ್ಥೆ ಸರಿಯೋಗ ಆಗಲಿಲ್ಲ ಯಾರೋ ಒಬ್ಬರನ್ನ ಬಿಂಬಿಸ್ಕೊಂಡು ಯಾರೋ ಒಬ್ಬರೇ ಆಶೀರ್ವಾದ ಮಾಡೋ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ವ್ಯಕ್ತ ಆಗಿದೆ ಅದು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಅದನ್ನ ಪುರಸ್ಕರಿಸಲ್ಲ ಗೌರವಿಸೋದಿಲ್ಲ ಹಾಗಾಗಿ ಇಂಥ ಕಾರ್ಯಗಳನ್ನ ಯಾರೂ ಕೂಡ ಮಾಡಬಾರದು ಅನ್ನೋದೇ ನನ್ನ ಒಂದು ಕಳಕಳಿಯ ವಿನಂತಿ ನಾನು ಒಬ್ಬ ರಾಜ್ಯದಲ್ಲಿ ಪಕ್ಷದಲ್ಲಿ ಒಂದು ಸಣ್ಣ ಜವಾಬ್ದಾರಿಯನ್ನು ಕೂಡ ನನಗೆ ಪಕ್ಷ ಕೊಟ್ಟಿದೆ ನಾನು ನಗರ ಜಿಲ್ಲೆಯಲ್ಲಿ ಮೈಸೂರಿನ ಅವಿಭಾಜ್ಯ ಜಿಲ್ಲೆ ಆಗಿದ್ದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತುಗಳನ್ನು ಮೂಲೆ ಮೂಲೆಗೆ ತೋರಿಸುವಂತಹ ಕೆಲಸ ಕಾರ್ಯಗಳನ್ನು ನಮ್ಮ ದಿವಂಗತ ಎಲ್ ಶಿವಲಿಂಗಯ್ಯನವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಹಳ್ಳಿ ಹಳ್ಳಿಗೆ ಕಮಲದ ಬಾವುಟಗಳನ್ನು ತೋರಿಸುವ ದಿಕ್ಕಿನಲ್ಲಿ ನಾವು 90-91ನೇ ಸ್ಥಾನದಲ್ಲೇ ಮಾಡಿರೋದು ಅನೇಕ ಜನರಿಗೆ ಗೊತ್ತಿದೆ ಹಾಗಾಗಿ ಕಷ್ಟಕಾಲದಲ್ಲಿ ಪಕ್ಷವನ್ನು ನಾನು ಕಟ್ಟಿದ್ದೇನೆ ಒಳ್ಳೆ ಕಾಲದಲ್ಲೂ ಕೂಡ ನಾನು ಪಕ್ಷವನ್ನು ಕಟ್ಟಿದ್ದೇನೆ ಅನೇಕ ಮುಖಂಡಗಳನ್ನು ಈ ಪಕ್ಷ ಜೀರ್ಣಿಸಿಕೊಂಡಿದೆ ಅನೇಕ ಪಕ್ಷಗಳ ಮುಖಂಡಗಳನ್ನು ನಮ್ಮ ಜೀರ್ಣಿಸಿಕೊಂಡು ಆಗದೇ ಇದ್ದವ್ರನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು ಕೂಡ ಇದೆ ಹಾಗಾಗಿ ಬಿಜೆಪಿಗೆ ಯಾವುದೂ ಹೊಸದಲ್ಲ ಯಾವುದೇ ವಿಶ್ವಾಸ ಮತ್ತು ಉತ್ತಮ ಭಾವನೆಗಳು ನಡವಳಿಕೆಗಳು ಬಂದರೆ ಅವರನ್ನ ಪೂಜಿಸುತ್ತೆ ಗೌರವಿಸುತ್ತೆ ಹಾಗಾಗಿ ಮೊನ್ನೆ ನಡೆದಂತ ಈ ಒಂದು ಘಟನೆ ಅದು ಖಂಡನೀಯ ಅದು ನಮ್ಮ ಪಕ್ಷಕ್ಕೆ ವಿರುದ್ಧ ಆಗಿದೆ ಹಾಗಾಗಿ ನಾನು ಜಿಲ್ಲಾ ಸಮಿತಿಯವರ ಗಮನಕ್ಕೂ ಕೂಡ ತಂದಿದ್ದೇನೆ ಹೌದು ನಮಗೂ ಕೂಡ ಬಂದ ಮೇಲೆ ಗೊತ್ತಾಯಿತು ಇದು ಸರಿಯಾಗಿಲ್ಲ ಅಂತೇಳಿ ಸೊ ಅದಕ್ಕೆ ಯಾರ್ಯಾರು ಆ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಪಕ್ಷದ ವರಿಷ್ಠ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ರಾಜ್ಯದ ನಾಯಕರುಗಳನ್ನು ಕೂಡ ನಾನು ತಂದಿದ್ದೇನೆ ಹಾಗಾಗಿ ಆಯಿತು ಚುನಾವಣೆ ಬಂದಿದೆ ದೇವರು ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಿದ್ದಾರೆ 6 ಜನ ಅಭ್ಯರ್ಥಿಗಳು ಬಿಜೆಪಿಯ ಗೆಲ್ಲದೇ ಇರುವ ವಾರ್ಡ್ಗಳಲ್ಲೂ ಕೂಡ ನಮ್ಮ ಪಕ್ಷ ಇವತ್ತು ಗೆದ್ದಿದೆ ಹಾಗಾಗಿ ವಿಶೇಷವಾಗಿ 6ನೇ ವಾರ್ಡು 7ನೇ ವಾರ್ಡು ಇವೆರಡೂ ಕೂಡ ನಮ್ಮ ವಾರ್ಡ್ ಅಲ್ಲ ಎಲ್ಲೋ ಒಂದ್ಸಾರಿ 7ನೇ ವಾರ್ಡ್ನಲ್ಲಿ ಬಿಜೆಪಿ ಗೆದ್ದಿತ್ತು ಅದು ಅನೇಕ ಜನ 10 ಜನ 9 ಜನ ನಿಂತ್ಕೊಂಡಾಗ ಬಟ್ ಈ ಸಾರಿ ಏನು ನಮ್ಮ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ ಬಾಂಧವರು ಕೂಡ ನಮ್ಮ 21ನೇ ವಾರ್ಡ್ನಲ್ಲಿ ಓಟ್ ಮಾಡಿದ್ದಾರೆ 7ನೇ ವಾರ್ಡ್ನಲ್ಲಿ ಓಟ್ ಮಾಡಿದ್ದಾರೆ 6ನೇ ವಾರ್ಡ್ನಲ್ಲಿ ಓಟ್ ಮಾಡಿದ್ದಾರೆ ಇದೆಲ್ಲವೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಗೊತ್ತಿರತಕ್ಕಂಥದ್ದು ಹಾಗಾಗಿ ಆ ಮತದಾರ ಬಂಧುಗಳನ್ನ ಆ ಸಮುದಾಯಗಳನ್ನ ನಾನು ಗೌರವಿಸ್ತೇನೆ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ.
ಅದೇ ರೀತಿ ಇವತ್ತು ನಮ್ಮ ಹಳೆ ಕುರುಬೇರಿನಲ್ಲಿ ಸುಮಾರು 600 ಜನ ನಮ್ಮ ಕುರುಬ ಸಮುದಾಯದವರು ಆಲ್ಮತಸ್ಥ ಜನರು ಇರತಕ್ಕಂತದ್ದು ಒಂದು 150 ಜನ ಮುಸ್ಲಿಮರು ಇರತಕ್ಕಂತದ್ದು ಅಂತ ವಾರ್ಡ್ನಲ್ಲಿ ಅದು ಸಿದ್ದರಾಮಯ್ಯನವರ ಸಮುದಾಯನೇ ಇಡೀ ರಾಜ್ಯದಲ್ಲಿ ಅವರ ಪರ ಇದೆ ಅಂತ ಸನ್ನಿವೇಶದಲ್ಲೂ ಕೂಡ ಅವರ ಮಗ ಬಂದು ಕ್ಯಾನ್ವಾಸ್ ಮಾಡಿ ಕೈ ಮುಗಿದು ಕೇಳಿದ್ರು ಕೂಡ ನಮ್ಮ ಅಭ್ಯರ್ಥಿ ಪರ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಅಭ್ಯರ್ಥಿಯ ಕೆಲಸ ಮತ್ತು ಅವನ ಪ್ರಾಮಾಣಿಕತೆ ಆತನ ಒಂದು ಜನರ ಜೊತೆ ಸರಳತೆಯ ಬದುಕು ಎಷ್ಟು ಮಟ್ಟಿಗೆ ಆತನಿಗೆ ಗೌರವ ಕೊಟ್ಟಿದೆ ಅಂತ ಹೇಳಿ ಹೆಸರಿಗೆ ಮಾತ್ರ ನಮ್ಮ ಕಮಲದ ಬಾವುಟ ಆದರೆ ಪೂರ್ಣ ಗೆಲುವು ನಮ್ಮ ಅಭ್ಯರ್ಥಿ ಇದೆ ಆ ಏನು ನಮ್ಮ ಹುಡುಗ ಬಮ್ಮು ಬಮ್ಮು ಅಂತ ಹೇಳಿನೇ ಫೇಮಸ್ ಆಗಿದೆ ಬೆಳಗ್ಗೆ 5 ವರೆಗೆ ಪ್ರತಿ ದಿವಸ ವಾರ್ಡ್ಗೆ ಕೆಲಸ ಮಾಡ್ತಿದ್ದಂತೆ ಅದಕ್ಕೆ ಸುಮಾರು ಒಂದು 16 ಜನ ಹೆಣ್ಮಕ್ಕಳು ಫೋನ್ ಮಾಡಿದ್ರು ಆ ಚುನಾವಣೆಯಲ್ಲಿ ಕೆಲಸ ನಿರ್ವಹಣೆ ಮಾಡಿದಂತ 5-6 ಜನ ಮುಖಂಡಗಳು ನಮ್ಮ ಮಡಿವಾಳ ಸಮಾಜದವರು ನನ್ನ ಜೊತೆಗೆ ಸುಮಾರು 50% ಮಡಿವಾಳ ಸಮುದಾಯ ಇತ್ತು ಅವರೆಲ್ಲರಿಗೂ ಕೂಡ ಫೋನ್ ಮಾಡಿ ಮಾತಾಡ್ಲಾಗಿ ಇಲ್ಲ ಇಲ್ಲ ನಾವು ಟೇಕ್ ಅಪ್ ಮಾಡಿದೀವಣ್ಣ ಖಂಡಿತ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅದನ್ನ ಉಳಿಸಿದ್ದಾರೆ ಹಾಗಾಗಿ ಆ ವಾರ್ಡ್ಗೂ ಕೂಡ ನಾನು ವಿಶೇಷ ಗೌರವಗಳನ್ನು ಸಲ್ಲಿಸ್ತೇನೆ ಇನ್ನು ನಂದೇ ವಾರ್ಡ್ ಪ್ರಕಾಶ್ ಬಹಳ ಒಳ್ಳೆ ಅಭ್ಯರ್ಥಿ ಹೆಸರನ್ನ ಗಳಿಸಿದಂತವರು ಇಂದೂ ಕೂಡ ನಮ್ಮ ಅಭ್ಯರ್ಥಿ ಕಣ್ಮರೆಯಾದ ಸಂದರ್ಭದಲ್ಲಿ ಆ ಪ್ರಕಾಶ್ ಗೆಲುವಿಗೆ ನನ್ನ ಓಟುಗಳನ್ನು ಕೂಡ ಅವತ್ತು ನಾನು ಟ್ರಾನ್ಸ್ಫರ್ ಮಾಡಿದೆ ಒಂದು ಹೊಸ ಮುಖ ಒಂದು ಹೊಸ ವ್ಯಕ್ತಿ ಬಂದಿದ್ದಾರೆ ಒಳ್ಳೇದಾಗಲಿ ಅಂತ ಹೇಳಿ ಮಾಡಿದೆ ಅದೇ ರೀತಿ ಈ ಸಾರಿನೂ ಕೂಡ ನನ್ನ ವಾರ್ಡಿನ ಅಭ್ಯರ್ಥಿ ಕೂಡ ಗೆದ್ದಿದ್ದಾರೆ ಮತ್ತು ನಮ್ಮ ಶಂಕನ್ಪುರ ಜಗದೀಶ್ ಶಂಕನ್ಪುರ ನನಗೇನು ಮೊದಲಿಂದ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ ನನ್ನ ಜೊತೆಗೆ ಅಟ್ಯಾಚ್ಮೆಂಟ್ ಇದ್ದದ್ದು ಬಾಪುನಗರ ಮತ್ತು ಮುತ್ತಪುರದುಂಡಿ ಹಾಗಾಗಿ ಅಲ್ಲಿಯ ಪ್ರಮುಖ ನಾಯಕರು ನಮ್ಮ ಎಲ್ಐಸಿ ಕಣಿಯ ಸಮಾಜದ ಸೋಮಶೇಖರ್ ಇರ್ಬೋದು ನಮ್ಮ ಬಲಗೈ ಸಮುದಾಯದ ಮುತ್ತಪುರದುಂಡಿಯ ಅನೇಕ ಮುಖಂಡರಿರ್ಬೋದು ಮತ್ತು ಬಾಪುನಗರದ ನಮ್ಮ ಆಚಾರ ಸಮಾಜ ಇವರೆಲ್ಲರೂ ಕೂಡ ಕೆಪಿ ನಂಜುಂಡಿ ಅವರ ಹೆಸರಿನಲ್ಲಿ ಮತ್ತು ನಮ್ಮ ಪಕ್ಷದ ಕೆಲಸ ಕಾರ್ಯಗಳು ಮಾಡಿರುವಂತಹ ವೈಖರಿನಲ್ಲಿ ಅವರೆಲ್ಲರೂ ಕೂಡ ಹೊಂದಿಸಿಕೊಂಡು ನಮ್ಮ ಎಡಗೈ ಸಮುದಾಯದವರು ಕೂಡ ನಮಗೆ ಅಲ್ಲಿ ಗೌರವ ಕೊಟ್ಟಿದ್ದಾರೆ ಮತ್ತು ಜಗದೀಶ್ 2 ಬಾರಿ ಅಲ್ಲಿ ಸದಸ್ಯನಾಗಿ ಬಹಳ ಮನೆಯ ಮಗನಾಗಿ ಆತ ಕೆಲಸ ಮಾಡಿದ್ದಾರೆ ಹಾಗಾಗಿ ಆ ಒಂದು ವಿಶ್ವಾಸದಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ಒಳ್ಳೆತನ ಮತ್ತು ಅವರ ಸೇವೆ ನಮ್ಮ ಗೆಲುವಿಗೆ 50% ಆಗಿದೆ ಇನ್ನ ಉಳಿದ 25% ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರ ವಿಶ್ವಾಸ ಇನ್ನೊಂದು 25% ರಾಜಕೀಯ ಇದೆ ನಮ್ಮ ಮಹೇಶ್ ಅವರು ಹೇಳಿದ್ದಾರೆ ತಂತ್ರ ಮತ್ತು ಕುತಂತ್ರ ಅಂತ ಅದು ತಂತ್ರ ಹೇಳೋ ಸರಿ ಕುತಂತ್ರ ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ಯಾಕೆ ಪಾಪ ಅವರು ಕುತಂತ್ರ ಮಾಡ್ಕೊಂಡೇ ಮೊದಲಿಂದ ಬಂದಿದ್ದಾರಲ್ವಾ ಹಂಗಾಗಿ ಆ ಕುತಂತ್ರ ಅನ್ನೋ ಪದ ಅವ್ರಿಗೆ ಒಳಗಡೆ ಜೀರ್ಣ ಆಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ಹಂಗಾಗಿ ಆ ಒಂದು ತಂತ್ರಗಾರಿಕೆ ಮತ್ತು ನಿಪುಣತೆ ರಾಜಕಾರಣದಲ್ಲಿ ಚಾಣಕ್ಯರ ನೀತಿ ಬಹಳ ವೈವಿಧ್ಯಮಯ ಮತ್ತು ನಿಪುಣತೆಯಿಂದ ಕುಡಿಯಬೇಕು ಅಂತ ಹೇಳಿ ಇತಿಹಾಸದಲ್ಲಿ ಕೂಡ ಇದೆ ಹಾಗಾಗಿ ಆ ನಿಪುಣತೆ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರಿಯಾಗಿದೆ ನಮ್ಮ ಮುಖಂಡರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಹಾಗಾಗಿ ಜಿಲ್ಲೆ ಮತ್ತು ಮಂಡಲದ ಮತ್ತು ಆ ಗೆದ್ದಂತ ಎಲ್ರಿಗೂ ಕೂಡ ನಾನು ಗೌರವ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗಾಗಿ ಏನು ಇವರು ನಂಜುಂಡಸ್ವಾಮಿ ಮಾಡೇ ಇಲ್ಲ ಅಂತ ಹೇಳಿ ಬಿಂಬಿಸಿದ್ದಾರೆ ದಯಮಾಡಿ ಅದಕ್ಕೆ ನೀವು ಎಲ್ಲೂ ಕೂಡ ಆ ಭಾವನೆಗಳನ್ನು ಈಚೆ ಬರಬಾರದು ಪಕ್ಷದ ಚೌಕಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ದಾಂತಗಳನ್ನು ರೂಢಿಸಿಕೊಂಡು ಬಂದವನು ನಾನು ಅನೇಕ ನಾಯಕರುಗಳನ್ನು ಬೆಳೆಸಿದ್ದೀನಿ ಅನೇಕ ನಾಯಕರುಗಳನ್ನ ಮನೆಗೂ ಕೂಡ ಕಳಿಸಿದ್ದೀನಿ ಹಾಗಾಗಿ ನನಗೇನು ಹೊಸದಲ್ಲ ರಾಜಕೀಯ ಅದನ್ನೇ ತಂತ್ರ ಮತ್ತು ನಿಪುಣತೆ ಅಂತ ಹೇಳ್ತಾರೆ ಹಾಗಾಗಿ ಆ ತಂತ್ರ ಮತ್ತು ನಿಪುಣತೆಯನ್ನು ನಾನು ಚೆನ್ನಾಗಿ ಕರಗತ ಮಾಡಿಕೊಂಡಿದ್ದೀನಿ ದಯಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಿಗೆ ಹೋಗಬೇಕಾಗಿದೆ ನಾನು ಒಂದು ಸಲಹೆ ಮಹೇಶ್ ಅವರಿಗೆ ಕೊಡಕ್ಕೆ ಬಯಸ್ತೇನೆ ಈಗ ನಮ್ಮ ಹುಡುಗರು ಅವರು ಸದಸ್ಯತ್ವ ಒಯ್ತಾ ಇರಲಿಲ್ಲ ಬುದ್ಧಿವಂತಿಕೆ ಮಾಡಿದರೆ ನಿಪುಣತೆಯಿಂದ ಕೆಲಸ ಮಾಡಿದರೆ ಆ ಬುದ್ಧಿವಂತಿಕೆನೂ ಇಲ್ಲ ನಿಪುಣತೆನೂ ಇಲ್ಲ ನನಗೆ ನಾನೇ ದೊಡ್ಡವನು ನನಗೆ ನಾನೇ ಬುದ್ಧಿವಂತ ಅನ್ಕೊಂಡು ಆ 7 ಜನರ ಹಣೆ ಬರ ಈ ಪರಿಸ್ಥಿತಿಗೆ ಬಂತು ಅದಕ್ಕೆ ನಾನು ಅವರಲ್ಲಿ ಒಂದು ವಿನಂತಿ ಇನ್ನು 6 ತಿಂಗಳಿದೆ ದಯಮಾಡಿ ತಕ್ಷಣ ಇವತ್ತು ನಾಳೆನೇ ಅವರು ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ಇನ್ನು 6 ತಿಂಗಳು ಚುನಾವಣೆ ಇರೋದ್ರಿಂದ ನಾನು ನನ್ನ ಪಕ್ಷದ ನಾಯಕರುಗಳನ್ನು ಕೂಡ ನಿನ್ನೆ ನಾನು ಬೆಂಗಳೂರಿನಲ್ಲಿ ಮಾತಾಡ್ಕೊ ಬಂದಿದ್ದೀನಿ ಅವರು ರಾಜೀನಾಮೆ ಕೊಡಿಸ್ಬಿಟ್ಟು ಒಂದು ಚುನಾವಣೆಗೆ ಹೋಗೋಣ ನಾನು ಎಲ್ಲ ಮುಖಂಡಗಳು ಬರ್ತೀವಿ ಮಹೇಶ್ ಅವರಿಗೆ ಟಿಕೆಟ್ ಕೊಡೋಣ ನಾವೆಲ್ಲರೂ ಗೆದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಆಗುತ್ತೆ ಈಗ ಅವರು ನಾನು ಇಡೀ 20 ವರ್ಷ ರಾಜ್ಯ ಸುತ್ತದೆ ದೇಶ ಸುತ್ತದೆ ಅಂತ ಹೇಳ್ತಾರಲ್ಲ ಅದನ್ನ ತೋರಿಸಬೇಕು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅಧಿಕೃತವಾಗಿ ಬಿಜೆಪಿ ಕಮಲದ ಗುರುತಿನಲ್ಲಿ ಅವರು ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿಲ್ಲ ಅದನ್ನ ಮಾಡಬೇಕು ಅಂತ ನನ್ನ ಬಯಕೆ ಅದನ್ನ ಮಾಡಿ ನನ್ನ ಏನು 248 ಬೂತ್ಗಳಿದೆ ಆ 248 ಬೂತ್ಗಳ ಮತಗಳಲ್ಲೂ ಕೂಡ ಕಮಲದ ಕಳೆ ಹರಡಬೇಕು ಗೆಲ್ಲಬೇಕು ಅದ ಮೂಲಕ ಏಪ್ರಿಲ್ ಮತ್ತು ಮೇನಲ್ಲಿ ನಡೆಯುವ ಚುನಾವಣೆಗೆ
ಇದೊಂದು ನಾಂದಿ ಆಗಬೇಕು. ನಮ್ಮೆಲ್ಲ ಪಕ್ಷದ 224 ಕ್ಷೇತ್ರಗಳಿಗೆ ಒಂದು ಭೂಸ್ಪರ್ಶ ಆಗ್ತದೆ ಅಂತೇಳಿ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ಮಹೇಶ್ ಅವರು ದಯಮಾಡಿ ದೊಡ್ಡ ಮನಸ್ಸು ಮಾಡಿ, ಈಗೇನು ಅವರು ಏನು ನಿಂದನೆಗೆ ಗುರಿಯಾಗಿದ್ದಾರೆ ಆ ನಿಂದನೆಯನ್ನ ಇಲ್ಲಿಗೆ ಹೊರದು ಅದಕ್ಕೆ ಒಂದು ತಿಲಾಂಜಲಿ ಆಡಬೇಕು. ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಬೇಕು ಅನ್ನೋ ನನ್ನ ಕಳಕಳಿಯ ವಿನಂತಿ ಇದೆ. ಅವರು ಬರಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ, ಇನ್ನು ಉಸ್ತುವಾರಿ ಮಂತ್ರಿಗಳು ನನಗೆ ಬಹಳ ಬೇಜಾರಾಯಿತು. ನಮ್ಮ ಪಕ್ಷದಲ್ಲಿ ಮೊನ್ನೆ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಒಂದು ಹೇಳಿದ್ದಾರೆ, ಜಗದೀಶ್ ಶೆಟ್ಟರ್ ವಿಚಾರ ಬಂದಾಗ ನಾವು ಜನವರಿ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನೋಡೋಣ ಅಂತೇಳಿ ಮುಖ್ಯಮಂತ್ರಿ ಆಗಿದ್ದವರು. ಹಾಗಾಗಿ ಸನ್ಮಾನ್ಯ ನಮ್ಮ ಮಂತ್ರಿ ನಮ್ಮ ಜಿಲ್ಲಾ ಮಂತ್ರಿಗಳು ಒಂದು ತಾಯಿ ಹೃದಯ ಇರ್ತಕ್ಕಂಥ ವ್ಯಕ್ತಿ, ಯಾರೇ ಕಷ್ಟ ಸುಖ ಅಂತ ಹೇಳಿದಾಗ ಬಹಳ ಬೇಗ ಮರುಗುವಂಥದ್ದು, ತಕ್ಷಣದಲ್ಲೇ ಸ್ಪಂದನೆ ಮಾಡ್ತಕ್ಕಂಥದ್ದು ಅವರು ರೂಢಿಸ್ಕೊಂಡು ಬಂದಿರತಕ್ಕಂಥ ಒಂದು ಭಾವನಾತ್ಮಕ ಒಂದು ಶಕ್ತಿಯಲ್ಲಿ ಏನೋ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಟಿಕೆಟ್ ಮತ್ತೊಂದು ಅದೆಲ್ಲ ಮಾಡೋದು ರಾಜ್ಯದ ಒಂದು ಚುನಾವಣಾ ಸಮಿತಿ ಇದೆ, ಒಂದು ಕೇಂದ್ರ ಸಮಿತಿ ಇದೆ, ಕೋರ್ ಕಮಿಟಿ ಇದೆ, ಕೇಂದ್ರದಲ್ಲೂ ಕೂಡ ಒಂದು ಕೋರ್ ಕಮಿಟಿ ಇದೆ, ಅಲ್ಲಿ ಒಂದು ಶಾಸನಬದ್ಧವಾದಂತಹ ಒಂದು ಸಮಿತಿ ಇದೆ, ಅಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು. ಈಗಾಗಲೇ 224 ಕ್ಷೇತ್ರಗಳಲ್ಲಿ ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ. ಅನೇಕ ನನ್ನ ಮಾಧ್ಯಮದ ಸಂಗೀತಗಳು ಗೊತ್ತಿದೆ, ಸುಮಾರು ಏಜೆನ್ಸಿಗಳು ಬಂದು ಕೆಲಸ ಮಾಡ್ತಾ ಇದೆ. ಎಷ್ಟು ಜನ ಗೆಲ್ಲಬೇಕು, ಎಷ್ಟು ಜನ ಸರ್ಕಾರಕ್ಕೆ ಬರಬೇಕಾದ್ರೆ ನಾವು ಎಷ್ಟು ನಂಬರ್ಗಳು ಗೆಲ್ಲಬೇಕು ಅನ್ನೋ ಒಂದು ವಿಚಾರ ಕೂಡ ಇರೋದ್ರಿಂದ ಈ ಚೌಕಟ್ಟಿನಲ್ಲಿ ನಮ್ಮ ಪಕ್ಷ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಯಾರೂ ಕೂಡ ದೊಡ್ಡವರಿಲ್ಲ. ಉದಾಹರಣೆಗೆ ಈಗ ತಾನೇ ಚುನಾವಣೆ ಪ್ರಾರಂಭ ಆಗಿದೆ, ಹಿಮಾಚಲ ಪ್ರದೇಶ 4 ಬಾರಿ ಗೆದ್ದು ಮಂತ್ರಿ ಆಗಿದ್ರು, ಅವರಿಗೆ ಟಿಕೆಟ್ ಕೊಡಲಿಲ್ಲ. ಒಬ್ಬ ಸಾಮಾನ್ಯ ಒಂದು ಟೀ ಅಂಗಡಿ ಇಟ್ಕೊಂಡಿದ್ದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ, ಮತ್ತು ಉತ್ತರ ಪ್ರದೇಶದಲ್ಲಿ 82 ಜನರಿಗೆ ಟಿಕೆಟ್ ಕೊಟ್ಟಿಲ್ಲ. ಇದು ಎಲ್ರಿಗೂ ಕೂಡ ಮನವರಿಕೆ ಇರಬೇಕು. ದಯಮಾಡಿ ನಾನು ಎಲ್ರಿಗೂ ಕೂಡ ಚುನಾವಣೆಗೆ ಹೋಗೋದು ನಮ್ಮ ಆಶಯ, ನಮಗೆ ಒಂದು ಒಂದು ಉತ್ಸಾಹ. ಹಾಗಾಗಿ ಈ ಉತ್ಸಾಹ ಮತ್ತು ಆಶಯಗಳಲ್ಲಿ ಪಕ್ಷವು ಕೂಡ ತನ್ನ ಸಿದ್ಧಾಂತದ ಚೌಕಟ್ಟಿನಲ್ಲಿ ಮಾಡುತ್ತೆ. ಹಾಗಾಗಿ ದಯಮಾಡಿ ನಾನು ಕೈ ಮುಗಿದು ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ಅಲ್ಲಲ್ಲಿ ಗುಸುಗುಸು ಮಾತಾಡೋದನ್ನ. ಅವರು ಬಂದಿರೋದು ಜಿಲ್ಲೆಯಲ್ಲಿ ಒಳ್ಳೆ ಆಡಳಿತಗಾರ, ಒಳ್ಳೆ ನಿಪುಣತೆ ಇರತಕ್ಕಂಥವ್ರು, ಒಳ್ಳೆ ಸಂಘಟನೆ ಚಿತ್ರ ಅಂತೇಳಿ ನಮ್ಮ ಭಾಗದ ಜನರಿಗೆ ಎಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ಅವರ ನೇತೃತ್ವದಲ್ಲಿ ಕಳೆದ 3 ಚುನಾವಣೆಗಳು, ಡೈರಿ ಚುನಾವಣೆಯಲ್ಲಿ ನಾವು ಗೆದ್ದು, ಎಪಿಎಂಸಿ ಚುನಾವಣೆಯಲ್ಲಿ ಗೆದ್ದಿದ್ದೇವೆ, ಮತ್ತು ಹಾಪ್ಕಾಮ್ ಚುನಾವಣೆಯಲ್ಲೂ ಕೂಡ ಗೆದ್ದು ಅಧಿಕಾರವನ್ನು ಅದಕ್ಕೆಲ್ಲವೂ ಕೂಡ ನಾನೇ ರೂವಾರಿ. ಅಂದರೆ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನನ್ನದೇ ಒಂದು ಪ್ರಮುಖ ಪಾತ್ರ. ಹಾಗಾಗಿ ಅಲ್ಲಿ ಹೇಳಿದ್ದು ಇಲ್ಲಿ ಯಾಕೆ ಹೇಳಲಿಲ್ಲ ಅನ್ನೋದು ನನಗೆ ಮನಸ್ಸಿಗೆ ನೋವಾಗಿದೆ. ಇದು ಈ ಊರಿನಲ್ಲಿ ನಾನು 31 ವರ್ಷಗಳ ಕಾಲ ಸುದೀರ್ಘವಾದ ಒಂದು ಸಂಘಟನೆ ರಾಜಕೀಯ ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ದಯಮಾಡಿ ನಂದೇ ಆದಂತಹ ಒಂದು ಚೌಕಟ್ಟಿದೆ, ನಂದೇ ಆದಂತಹ ಒಂದು ವಿಶ್ವಾಸಿಗಳಿದ್ದಾರೆ. ಹಾಗಾಗಿ ಅವರನ್ನೆಲ್ಲನೂ ಕೂಡ ಜೋಡಿಸ್ಕೊಂಡು ನನ್ನ ಒಂದು ದೊಡ್ಡ ಪಕ್ಷ, ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಎಲ್ಲ ಸಮಾಜದವ್ರನ್ನು ಕೂಡ ವಿಶ್ವಾಸಕ್ಕಿಟ್ಕೊಂಡು ಪಕ್ಷವನ್ನ ಇಡೀ ದೇಶದ ಉದ್ದಗಲಕ್ಕೆ ಕಟ್ಟಿದೆ. ಇದು ರಾಷ್ಟ್ರ ಪ್ರೇಮಿಗಳು ಮತ್ತು ಭಾರತ ಮಾತೆಯ ಮಕ್ಕಳನ್ನ ಗೌರವಿಸುವಂತ ಒಂದು ರಾಜಕೀಯ ಸಂಘಟನೆ. ಆ ಸಂಘಟನೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಸನ್ಮಾನ್ಯ ನಮ್ಮೆಲ್ಲ ಮುಖಂಡಗಳು, ನಮ್ಮ ಚುನಾಯಿತ ಪ್ರತಿನಿಧಿಗಳು ಒಗ್ಗಟ್ಟಾಗಿ ಎಲ್ಲರನ್ನ ವಿಶ್ವಾಸಕ್ಕಿಟ್ಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಅದನ್ನೇ ಮೊನ್ನೆ ನಮ್ಮ ಜಿಲ್ಲಾ ಅಧ್ಯಕ್ಷರು ತಾವು ಮಾಧ್ಯಮದವರು ಕೇಳಿದಾಗ ಅವರು ಹೇಳಿದ್ದಾರೆ, ಮುಂದೆ ಬರ್ತಕ್ಕಂಥದ್ದು ನಮ್ಮ ರಾಜ್ಯದ ಚುನಾವಣೆ ಇದೆ, ಹಾಗಾಗಿ ಪಕ್ಷವನ್ನ ಇನ್ನೂ ಗಟ್ಟಿ ಮಾಡಬೇಕು, ಸದೃಢ ಮಾಡಬೇಕು, ಹಿಂಸಿಸ್ಕೊಳ್ತಕ್ಕಂಥದ್ದನ್ನ ನಾವು ಬಿಡಬೇಕು. ಒಂದೊಂದು ಚುನಾವಣೆಗೂ ಒಂದೊಂದು ಬಣ್ಣ, ಹಾಗಾಗಿ ಯಾವುದೇ ಬಣ್ಣ ಯಾವುದೇ ಒಂದು ಚುನಾವಣೆಗೆ ಪೂರಕ ಅಲ್ಲ. ಒಂದು ವಿಶ್ವಾಸ, ಒಂದು ನಂಬಿಕೆಯಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದು. ರಾಜಕೀಯ ಮುಖಂಡರಾಗಿ ಕಾರ್ಯಕರ್ತರಾಗಿ ನಾವು ಅದನ್ನು ಬಿಂಬಿಸ್ಕೊಳ್ಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಅಧಿಕಾರ ಹೋಗಬೇಕಾಗಿದೆ. ನಾನು ಕೈ ಮುಗಿದು ನನ್ನ ಜಿಲ್ಲಾ ಮಂತ್ರಿಗಳಿಗೆ ಬಂತು, ದಯಮಾಡಿ ಇನ್ನು ಮುಂದೆ ನೀವು ಈ ಪದನ ಎಲ್ಲೂ ಕೂಡ ಬಳಸಬಾರದು. ನೀವು ನಾನು ಮೊದಲೇ ಹೇಳಿದಾಗೆ ಒಳ್ಳೆ ಆಡಳಿತ, ನಮ್ಮ ಪಕ್ಷದ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸೋದ್ರ ಮೂಲಕ, ನಮ್ಮ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟೋದ್ರ ಮೂಲಕ ತಾವು ಮಾಡಬೇಕು. ಆಮೇಲೆ ನೀವು 4 ವಿಧಾನಸಭಾ ಕ್ಷೇತ್ರಗಳು, ಅವ್ರಿಗೇನು ಕೊಳ್ಳೇಗಾಲ ಒಂದೇ ಅಲ್ಲ, ಚಾಮರಾಜನಗರ ವಿಶೇಷ ಇದೆ, ಗುಂಡ್ಲುಪೇಟೆ ಮತ್ತೊಮ್ಮೆ ಗೆಲ್ಲಿಸ್ಕೊಳ್ಬೇಕಾಗಿದೆ, ಅನೂರಿನಲ್ಲಿ ಬಹಳ ಹತ್ತಿರದಲ್ಲಿ ಬಂದು ಕಳೆದ 2 ಚುನಾವಣೆಗಳು ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರೂ ಕೂಡ ಇಂಥ ಒಂದು ಮಾಡದೆ ಎಲ್ಲ ಕಡೆ 3-4 ಅಭ್ಯರ್ಥಿಗಳಿದ್ದಾರೆ, ಅವರೆಲ್ಲರೂ ಕೂಡ ಒಟ್ಟುಗೂಡಿಸಿಕೊಂಡು ಪಕ್ಷ ಏನು ತೀರ್ಮಾನ ಮಾಡುತ್ತೋ ಆ ಸಮಯಕ್ಕೆ ಅದಕ್ಕೆ ನಾವು ಎಲ್ಲರೂ ಕೂಡ ಭದ್ರಾಗಿ ಕೆಲಸವನ್ನು ಮಾಡಬೇಕಾಗಿದೆ. ದಯಮಾಡಿ ಇಂಥ ಮಾತುಗಳನ್ನು ಕೈ ಮುಗಿದು ತಾವೆಲ್ಲರೂ ಕೂಡ
ಬಯಸಬಾರದು ಆಡಬಾರದು ಅಂತೇಳಿ ನಾನು ಅವರಲ್ಲಿ ಕೈ ಮುಗಿದು ಅವರ ವಿಶ್ವಾಸಿಯಾಗಿ ಅವರ ಅಭಿಮಾನಿಯಾಗಿ ನಾನು ಅವರಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊಳ್ತೇನೆ. ಅನೇಕ ನನ್ನ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಅವರು ಪದ ಬಳಸಿದ್ದು ಬಹಳ ಜನಕ್ಕೆ ನೋವಾಗಿದೆ, ಬೇಸರ ಆಗಿದೆ, ಅದನ್ನೆಲ್ಲರೂ ಕೂಡ ನಂತರ ಮಾತಾಡಿದ್ದಾರೆ. ಹಾಗಾಗಿ ಆ ತರ ವಾತಾವರಣ ಇಲ್ಲ, ಒಂದೊಂದು ಚುನಾವಣೆಗೆ ಒಂದೊಂದು ಬಣ್ಣ. ಹಾಗಾಗಿ ನಾನೇ ಉದಾಹರಣೆಗೆ ನಾನು ಯಾವುದೇ ಭ್ರಷ್ಟ ಅಲ್ಲ, ನನಗೆ ಯಾವುದೇ ಕಮಿಷನ್ ಕೂಡ ಗೊತ್ತೇ ಇಲ್ಲ, ನಾನು ಯಾವುದೇ ಅಧಿಕಾರಿಗಳ ವರ್ಗಾವಣೆಯಲ್ಲೂ ಕೂಡ ಒಂದು ರೂಪಾಯಿ ನಾನು ತಗೊಂಡವನಲ್ಲ. ಹೀಗಾಗಿ ಇವಾಗ ಯಾವ ಮಟ್ಟಕ್ಕಿದೆ ಇದನ್ನ ನಮ್ಮ ಸ್ನೇಹಿತರುಗಳು ಯಾಕೋ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ನಾನು ಪಕ್ಷದೊಳಗಿದ್ದೀನಿ, ನಾನು ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ. ದಯಮಾಡಿ ಅವರು ಗೌರವ ಮತ್ತು ಘನತೆಯನ್ನ ಇಟ್ಕೊಳ್ಬೇಕು. ಒಬ್ಬ ಹಿರಿಯಕರಿದ್ದಾರೆ, ಅನೇಕ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದವರು. ದಯಮಾಡಿ ಅವ್ರು ಮಾತನಾಡುವಾಗ ತನ್ನ ಸಭ್ಯತೆ ಮತ್ತು ಹಿರಿತನವನ್ನ ಸಿದ್ಧಾಂತದಲ್ಲಿ ಬಂದವರು ಅದನ್ನ ರೂಢಿಸಿಕೊಂಡು ಹೋಗ್ಬೇಕಾಗ್ಬೇಕು ಅಂತೇಳಿ ನನ್ನ ಮಹೇಶ್ ಅವರನ್ನು ಕೂಡ ನಾನು ಅವ್ರ ಕಿವಿಗೆ ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ನಾವು ಇಬ್ಬರು ಒಟ್ಟಾಗಿ ಹೋದರೆ ಇಡೀ ಜಿಲ್ಲೆಯಲ್ಲಿ ನಾವು ಸಂಘಟನೆ ಮಾಡಬಹುದು. ಹಿಂದೆ ನಾನು ಹೇಳ್ತಾ ಇದ್ದೆ, ಮಲ್ಲಿಕಾರ್ಜುನಪ್ಪ, ಕೃಷ್ಣಮೂರ್ತಿ, ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾಗೆ ನಮ್ಗೆ ಯಾವ ಲೀಡರ್ಗಳು ಬೇಕಾಗಿಲ್ಲ, ನಮಗೆ ನಾವೇ ಲೀಡರ್ಗಳನ್ನ ಬಿಂಬಿಸುವಂತ ಶಕ್ತಿಯನ್ನ ದೈವ ಭಗವಂತ ಕೊಟ್ಟಿದ್ದಾನೆ. ಜನರು ನಮ್ಮ ಪರವಾಗಿದ್ದಾರೆ ಹೋಗೋಣ ಅಂತ ಹೇಳಿದೆ, ಕೃಷ್ಣಮೂರ್ತಿನ ಮಾತು ಕೇಳಲಿಲ್ಲ. ಇವತ್ತೇನು ಅವ್ರ ಪರಿಸ್ಥಿತಿ ಆಗಿದೆ, ಮಲ್ಲಿಕಾರ್ಜುನಪ್ಪನವರ ಕಿವಿಗೆ ಹೇಳ್ದಂಗೆ ಹೇಳ್ದ ಅವರು ಕೂಡ ಕೇಳಲಿಲ್ಲ. ಹಾಗಾಗಿ ಆ ಪರಿಸ್ಥಿತಿನಲ್ಲಿ ನಾವು ಯಾರು ಕೂಡ ಸುಳಿಕೆ ಸಿಕ್ಕಬಾರದು ಅನ್ನೋದೇ ನನ್ನ ಒಂದು ವಿಶ್ವಾಸ ಇದೆ. ದಯಮಾಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು. ಈ ಏನು ಕಳಂಕ ಇದೆ, ಯಾರು ಮಾಡಿಲ್ಲ, ಮತ್ತೊಬ್ರು ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಅದಕ್ಕೆ ನಮ್ಮ ಸಮಿತಿ ಇದೆ, ಅವ್ರು ಬರ್ತಾರೆ ನೋಡ್ತಾರೆ. ಯಾರು ಓಡಾಡದೆ ಹೋದ್ರೆ ಈ ಆರು ಕಾರು ನಾನು ಬೀದಿಯಲ್ಲಿ ಓಡಾಡದೇ ಇದ್ರೆ ಒಂದೇ ಒಂದು ಸೀಟ್ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಇತ್ತು. ನಾನು ಈಚೆಗೆ ಬರಲಾಗೇನೆ ಆರು ಸೀಟ್ ಗೆಲ್ಲಕ್ಕೆ ನನ್ನ ಸಹಕಾರ ಇದೆ. ನಾನು ಎಲ್ಲಾದ್ರೂ ಸರಿ ಒಬ್ಬರಿಗೆ ನಾನು ಓಟ್ ಮಾಡಬೇಡ ಅಂತ ಹೇಳಿದರೆ ನನ್ನ ವಾರ್ಡ್ನಲ್ಲೇ ಸುಮಾರು ಈಗ ನಮ್ಮ ಅಂಬರೀಷ್ ನಾಮಿನೇ ಸದಸ್ಯ ನಮ್ಮ ಮನೋಜ್ ಹಗಲು ರಾತ್ರಿ ಪಾಪ ನಮ್ಮ ಪ್ರಕಾಶ್ ಜೊತೆ ನಿಂತು ಕೆಲಸ ಮಾಡಿದ್ದಾನೆ. ಆಮೇಲೆ ನಮ್ಮ ಜಿ ಪಿ ಶಿವಕುಮಾರ್ ಶಂಕನ್ಪುರದಲ್ಲಿ ನಮ್ಮ ಜಗದೀಶನ್ಗೆ ರಾತ್ರಿ 10 ಗಂಟೆ 12 ಗಂಟೆಲೆಲ್ಲ ಇಬ್ಬರು ಅವನ್ನ ವಾರ್ಡ್ ಅವನ ಓಟ್ ಹೆಂಗೆ ಇವನ್ ಓಟ್ ಹೆಂಗೆ ಅಂತ ಎಲ್ಲ ಮಾತಾಡ್ಕೊಂಡಿದ್ದಾರೆ. ಯಾವುದೋ ಮೆಂಬರ್ ಯಾವುದೋ ಕಾರಣಕ್ಕೆ ಎಲ್ಲೋ ಓಡಾಡ್ಬಿಟ್ರೆ ಎಲ್ಲರೂ ವಿರೋಧಿ ಅಂತ ಹೇಳಿಲ್ಲ. ಹಾಗಾಗಿ ನಾನು ನನ್ನ ನಾಯಕರಿಗೆ ಹೇಳಿದ್ದೆ, ಲಿಂಗಾಪುರಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದೆ. ಆ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಏನೋ ಬಿಂಬಿಸ್ಕೊಂಡು ಆ ಹುಡುಗ ಇನ್ನು ನೆನ್ನೆ ಮೊನ್ನೆ ಬಚ್ಚ ಅವನು ಏನೋ ಮಾಡಿ ತಿಳ್ಕೊಂಡ್ಬಿಟ್ಟಿದ್ರೆ ಅಂತ ಕಾಣಿಸುತ್ತೆ. ಇಂಥವ್ರನ್ನೆಲ್ಲ ಬಹಳ ಜನ ನಮ್ಮ ಪಾರ್ಟಿ ನೋಡ್ಬಿಟ್ಟಿದೆ, ನಾನು ನೋಡಿದ್ದೀನಿ. ಹಾಗಾಗಿ ಅದು ಯಾವುದೋ ಕಾರಣಕ್ಕೆ ಇಡೀ ಊರು ವಿರೋಧ ಮಾಡಿತ್ತು. ವಿರೋಧ ಮಾಡಿದ್ರು ಬಿಜೆಪಿ ಅನ್ನೋ ಒಂದು ಗುರುತಿನಿಂದ ಅಲ್ಲಿ ಒಂದು ಆ ಒಂದು ಅಭ್ಯರ್ಥಿಗೆ ಆತನ ಒಳ್ಳೆತನಕ್ಕೆ ಓಟ್ ಹಾಕಿಲ್ಲ, ಬಿಜೆಪಿ ಅನ್ನೋದಕ್ಕೆ ಮಾತ್ರ ಓಟ್ ಹಾಕಿದ್ದಾರೆ. ಹಾಗಾಗಿ ಆ ಅಭ್ಯರ್ಥಿ ಕೂಡ ಆ ಮನಕ್ಕೆ ತಿಳ್ಕೊಳ್ಬೇಕು. ಇನ್ನು ಏನು 2 ವರ್ಷ ಅಷ್ಟೇ, ಆತನ ಎಲ್ಲೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ, ನೋಡೇ ಬಿಡೋಣ. ಗುರುಸ್ವಾಮಿಯವ್ರದೇ ಊರು, ಏನಾಗಿದೆ ಅಂತೇಳಿ ನಿಮ್ಗೆಲ್ಲ ಗೊತ್ತಿದೆ. ಹಾಗಾಗಿ ಅದು ಬಿಜೆಪಿಯ ಹಿನ್ನೆಲೆ ಇರ್ತಕ್ಕಂಥ ಗ್ರಾಮ ಆದ್ರಿಂದ ಅಲ್ಲಿ ಗೆದ್ದಿದ್ದಾರೆ. ನಾನು ಅಲ್ಲಿ ಯಾಕೆ ನನ್ನ ಹೆಸರು ಬಂತು ಅನ್ನೋ ಕಾರಣಕ್ಕೆ ನಾನು ಇಲ್ಲಪ್ಪ ವಾರ್ಡಿಗೆ ನಾನು ಬರಲ್ಲ ಅಂತ ನಾನು ಹೇಳ್ಬಿಟ್ಟೆ. ಇನ್ನು ಆದರೂ ಅಲ್ಲಿ ಗೆಲ್ಲಲ್ಲ ಅಂತ ಎಲ್ಲ ತಿಳ್ಕೊಂಡಿದ್ರು. ಬಿಜೆಪಿ ಅನ್ನೋ ಹಿನ್ನೆಲೆಯಲ್ಲಿ ಗೆಲ್ದಿರತಕ್ಕಂಥದ್ದನ್ನು ಕೂಡ ಮನವರಿಕೆ ಮಾಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ, ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ ಅದನ್ನು ಸರಿಪಡಿಸಿಕೊಂಡು ಅವರಾಗಲಿ ನಾನಾಗಲಿ ಮತ್ತೊಬ್ಬರಾಗಲಿ ಎಲ್ಲರೂ ಕೂಡ ಹೋಗಬೇಕಾಗಿದೆ. ಹಾಗಾಗಿ ಇಲ್ಲಿ ಯಾವುದೇ ಗುಂಪು ಕಾರ್ಯಕ್ರಮಗಳನ್ನು ಮಾಡೋದು ಬೇಡ. ಚುನಾವಣೆಗಳು ಬರ್ತದೆ ಹೋಗ್ತದೆ, ಆದರೆ ಯಾವತ್ತೂ ಕೂಡ ವೈಯಕ್ತಿಕವಾಗಿ ನೋವಾಗ್ತಕ್ಕಂಥ ಭಾವನೆಗಳಿಗೆ ನಾವು ಅದಕ್ಕೆ ಬೆಂಕಿ ಇಡ್ತಕ್ಕಂಥದ್ದು ಅವ್ರಿಗೆ ಇನ್ನೇನೋ ಒಂದು ತುಷ್ಟಿ ಮಾಡ್ತಕ್ಕಂಥದ್ದನ್ನ ಯಾವ ರಾಜಕಾರಣಿ ಕೂಡ ಮಾಡಬಾರ್ದು. ಹಾಗಾಗಿ ನಾನು ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ನನ್ನ ಹತ್ರ 108 ವಿದ್ಯೆಗಳಿದೆ. ಬೇಕಾದಷ್ಟು ಅವರು ಮಾಡಿದಂಥ ಲೋಪದೋಷಗಳು ಸಾಕಷ್ಟು ಇದ್ದಾವೆ. ಹಾಗಾಗಿ ಅದನ್ನೆಲ್ಲವೂ ಕೂಡ ಏನಾದ್ರು ಈ ತರ ಬಂದ್ರೆ ಅದ ಪರಿಸ್ಥಿತಿ ಕೂಡ ಬೇರೆ ಆಗ್ತದೆ. ದಯಮಾಡಿ ನಾವು ನಮ್ಮ ಬಣ್ಣ ಮುಖಕ್ಕೆ ನಾವೇ ಮಸಿ ಬಳ್ಕೊಂಡು ಬಣ್ಣ ಹಾಕೊಳ್ಳೋದು ಬೇಡ. ನಾವೆಲ್ಲೂ ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಹೋಗೋಣ ಅಂತೇಳಿ ಈ ಒಂದು ಹಿನ್ನೆಲೆಯಲ್ಲಿರ್ತಕ್ಕಂಥ ಯಾರು ಅವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ತಿಳ್ಕೊಳ್ಬೇಕು. ದಯಮಾಡಿ ಒಟ್ಟಾಗಿ ಹೋಗಬೇಕು. ಭಾರತೀಯ ಜನತಾ ಪಾರ್ಟಿಗೆ ಕಳಂಕ ಬರೋ ರೀತಿಯಲ್ಲಿ ಯಾರೂ ಕೂಡ ನಡ್ಕೊಳ್ಬಾರದು ಅನ್ನೋದೇ ನನ್ನ ಅತ್ಯಂತ ಕಳಕಳಿಯ ವಿನಂತಿ ಅಂತೇಳಿ ನಿಮ್ಮ ಮೂಲಕ ಅಧಿಕೃತವಾಗಿ ಸೇರಿದಾರಲ್ಲ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಯಾಗಿ ಅದು ಬೆಂಬಲಿತ. ನಾನು ಒಬ್ಬ ಜನಪ್ರತಿನಿಧಿ, ನಾನು ಮೆಂಬರ್ಶಿಪ್ ಹಂಗೆ ಶಿಫ್ಟ್ ಆಗ್ಬಿಡಲ್ಲ. ನಾನು ನನ್ನ ಒಂದು ಯಾವುದೋ ಒಂದು ಪಕ್ಷದಿಂದ ಒಂದು ಸಹಸದಸ್ವ ಅಂತ ತಗೊಂಡು ನನ್ನ ಬೆಂಬಲದ ಸದಸ್ಯ ಅಂತ ಹೇಳಿ ಕೂತ್ಕೊಳ್ಬೇಕು ಹೊರತು ಅಧಿಕೃತವಾಗಿ ನೀವು ತೆಗೆದು ನೋಡಿ ಶಾಸನಸಭೆಯಲ್ಲಿ ಎಲ್ಲೂ ಬಿಜೆಪಿ ಸಿಂಬಲ್ ಇದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾರ್ಗುಂಟಾ ಮತ್ತೆ ಹೆಂಗ್ ಸರ್ ಉಸ್ತುವಾರಿ ಸಚಿವರನ್ನ ಗೆಲ್ಸ್ಕೋಬೇನೆ ಬಿಜೆಪಿಯಲ್ಲಿ ಅಂತ ಹೇಳಿದ್ರು ಸರ್, ಯಾವ ಗ್ರೌಂಡ್ ಸರ್ ಹೇಳಿದ್ರು ಸರ್? ಉಸ್ತುವಾರಿ ನಾನು ಹೇಳಿದೆ, ಅವರು ಒಂದು ತಾಯಿ ಹೃದಯ ಇರ್ತಕ್ಕಂತ ಒಬ್ಬ ಸ್ವಾಭಿಮಾನಿ ನಾಯಕ. ಹಾಗಾಗಿ ಏನು ಎಲ್ಲ ಒಂದು ಉತ್ಸಾಹದಲ್ಲಿ ಮಾತಾಡ್ತಕ್ಕಂಥದ್ದು ಸಹಜವಾಗಿ ಅವ್ರು ಅಂದಿದ್ದಾರೆ.
ಹಾಗಾಗಿ ಅದಕ್ಕೇನು ಹೆಚ್ಚಿಗೆ ಮನ್ನಣೆ ಕೊಡ್ತಕ್ಕಂಥದ್ದಲ್ಲ. ಹಾಗಾಗಿ ನನ್ನ ಮತದಾರರು ಮುಖಂಡರುಗಳು ದಯಮಾಡಿ ಆ ಒಂದು ಪದ ಏನು ಬಳಸಿ ಪತ್ರಿಕೆಯಲ್ಲಿ ಬಂದಿದೆ ದಯಮಾಡಿ ಅದನ್ನ ನಮ್ಮ ಕಾರ್ಯಕರ್ತರು ಯಾರು ಕೂಡ ಗೊಂದಲಕ್ಕೀಡಾಗೋದು ಬೇಡ. ನಾನು ರಾಜ್ಯದ ನಾಯಕರುಗಳ ಗಮನಕ್ಕೆ ತಂದಿದ್ದೀನಿ. ಆ ಪೇಪರ್ ಕಟಿಂಗ್ಸ್ ಎಲ್ಲ ಡೆಲ್ಲಿಗೆ ಮತ್ತು ರಾಜ್ಯಕ್ಕೆ ಕಳಿಸಕ್ಕೆ ಹೇಳಿದ್ದಾರೆ. ನಾನು ಕಳಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಈಗೇನು ಟಿಕೆಟ್ಗಳೇನು ಪ್ರಕಟ ಆಗಿಲ್ವ ಸರ್ ಯಾವ ಕ್ಷೇತ್ರ? ಯಾವ ಕಾರಣಕ್ಕೂ ಇಲ್ಲ. ಕೊಳ್ಳೇಗಾಲ ಕ್ಷೇತ್ರದ ಏನಾದರೂ ಪ್ರಕಟ ಆಗಿದೆಯಾ ಸರ್? 224 ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಪ್ರಕಟಣೆ ಆಗಿಲ್ಲ. ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ವ ನಾಯಕರಾಗಿರ್ತಕ್ಕಂತ ಯಡಿಯೂರಪ್ಪನವರು ಒಂದು ತಂಡದಲ್ಲಿ 50 ಕ್ಷೇತ್ರಗಳಿಗೆ ಪ್ರವಾಸ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಅವರು ಒಂದು 50 ಕ್ಷೇತ್ರಗಳಿಗೆ ಪ್ರವಾಸ ಮಾಡಿ ಮೊನ್ನೆ ತಾನೇ ಅವರು ಬಂದಿದ್ರು. ಅನೂರು ಮತ್ತು ಗುಳ್ಳಪೇಟೆಯಲ್ಲಿ ಅವರು ಪ್ರವಾಸ ಮುಗಿಸಿಕೊಂಡು ಹೋಗಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮ ನಾಯಕರಾದಂತ ಯಡಿಯೂರಪ್ಪನವರು ಕೊಳ್ಳೇಗಾಲ ಮತ್ತು ಚಾಮರಾಜನಗರಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಬರೋರಿದ್ದಾರೆ. ಹಾಗಾಗಿ ಈ ತರ 50 ಕ್ಷೇತ್ರಗಳನ್ನು ಹಂಚಿಕೊಂಡು ಮಾಡ್ತಾ ಇರತಕ್ಕಂಥ ಸನ್ನಿವೇಶ ಇವೆಲ್ಲ ಆದ್ಮೇಲೆ ನಮ್ಮ ಕೇಂದ್ರದ ವರಿಷ್ಠರು ಬಹುಶಃ ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಮ್ಮ ರಾಜ್ಯಕ್ಕೆ ಬರ್ತಾರೆ. ಬಂದ ಮೇಲೆ ನಮ್ಮನ್ನೆಲ್ಲರೂ ಕೂತ್ಕೊಂಡು ನಮ್ಮೆಲ್ಲ ನಾಯಕರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಈ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗೋದು ಜನವರಿ ಮೇಲೆ. ಅದನ್ನೇ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ, ಜನವರಿ ಮೇಲೆ ನಾವು ಈ ಚುನಾವಣೆ ಬಗ್ಗೆ ಮಾತನಾಡ್ತೀವಿ ಅಂತೇಳಿ ಮೊನ್ನೆ ನಮ್ಮ ಕಟೀಲ್ ಸಾಹೇಬರು ಮಾಧ್ಯಮದ ಮೂಲಕ ಹಂಚಿಕೊಂಡಿದ್ದಾರೆ. ಹಾಗಾಗಿ ಎಲ್ಲೂ ಕೂಡ ಆಗಿಲ್ಲ. ನಾನು ಮೊದಲೇ ಹೇಳಿದಾಗೆ ನಮ್ಮ ಸೋಮಣ್ಣವರು ಸ್ವಲ್ಪ ಅವರು ಹೆಂಗಳು ಆ ಹೆಂಗಳಿಂದ ಅವರು ಎಲ್ಲೋ ಒಂದು ವಿಶ್ವಾಸದ ಬಯಕೆಗಳನ್ನು ಯಾವುದೋ ಮಾತಾಡೋ ಬದಲಿಗೆ ಹಿಂಗೆ ಅಂದ್ಬಿಟ್ಟಿದ್ದಾರೆ. ಅದಕ್ಕೇನು ಹೆಚ್ಚು ಮಹತ್ವ ಕೊಡೋದು ಬೇಡ ಅಂತೇಳಿ ನಿಮ್ಮ ಮೂಲಕ ವಿನಂತಿ ಮಾಡಿ